ಸ್ಥಗಿತಗೊಳಿಸಿದ್ದು ಸ್ವಾಗತ. ಪಾದಯಾತ್ರೆಯಲ್ಲಿದ್ದಂಥವರಿಗೆ ಕೊರೋನಾ ಟೆಸ್ಟ್ ಮಾಡಬೇಕು. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೆ. ನಾವು ಪಾದಯಾತ್ರೆಯನ್ನ ವಿರೋಧಿಸಿಲ್ಲ, ತಡಿಲಿಕ್ಕೂ ಆಗಲಿಲ್ಲ. ಇವರಿಗೆ ಕೊರೋನಾ ಕಡಿಮೆ ಆದ್ಮೇಲೆ ಮಾಡಿ ಅಂತ ಹೇಳಿದ್ವಿ, ಹಠ ಮಾಡಿ ಪಾದಯಾತ್ರೆಯನ್ನ ಮಾಡಿದ್ರು ಅಂತ ಸುಧಾಕರ್ ಹೇಳಿದ್ದಾರೆ, ಆರೋಗ್ಯ ಸಚಿವರು. ಬಟ್ ಸುಧಾಕರ್ ಅವರ ಮಾತು ಅವತ್ತು ಆಕ್ಚುಲಿ 9ನೇ ತಾರೀಕು ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತ ತೋರಿಸ್ತೀವಿ ಅಂತ ಹೇಳಿದ್ರು, ತಡೆಯುವಂಥ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನು. ಅದಾದಮೇಲೆ ಏನಾಯಿತು ಅಂತ ನಾವೇ ಅಂದ್ಕೋಬೇಕಾಗುತ್ತೆ, ಸರ್ಕಾರ ಏನು ಮಾಡ್ತು ಅಂತ. ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಎಷ್ಟು ಜನ ಅಮಾಯಕರಿಗೆ ಇವತ್ತು ಈ ಒಂದು ಕೋವಿಡ್ನ ಮೂರನೇ ಅಲೆ ತಗಲಿದೆ ಅಂತೇಳಿ ಈಗಲೇ ಅಂದಾಜು ಮಾಡೋದು ಕಷ್ಟ. ಬಟ್ ಖಂಡಿತವಾಗಿಯೂ ಕೂಡ ಅವ್ರು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಇಂಥ ಸನ್ನಿವೇಶದಲ್ಲಿ ನಾನು ಹೇಳಿದೆ, ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದರು. ಇಂಥ ಸ್ಥಿತಿಯಲ್ಲಿ ನಾವು ಪಾದಯಾತ್ರೆಗಾಗಲಿ ಯಾವುದೇ ರೀತಿಯ ನಿಮ್ಮ ಪ್ರತಿಭಟನೆಗೆ ನಾವು ವಿರೋಧ ಮಾಡೋದಿಲ್ಲ. ಸರ್ಕಾರ ಯಾವತ್ತೂ ಪ್ರತಿಪಕ್ಷಗಳು ನಿರಂತರವಾಗಿ ಅವರು ಪ್ರತಿಭಟನೆ ಮಾಡಬೇಕು, ಅದು ಪ್ರಜಾಪ್ರಭುತ್ವದ ಒಂದು ಭಾಗ. ಹಾಗಾಗಿ ಸಮಯ ಸರಿಯಲ್ಲ, ಈ ಸಮಯದಲ್ಲಿ ಮಾಡಬೇಡಿ. ಕೋವಿಡ್ ಮೂರನೇ ಅಲೆ ತಗ್ಗಿದ ಮೇಲೆ ನೀವು ಮಾಡಬಹುದು ಅಂತ ಕೂಡ ನಾನು ಮನವಿ ಮಾಡಿದೆ. ಆದರೂ ಕೂಡ ಅವರು ಹಠ ಹಿಡಿದು ಮಾಡಿದ್ದಾರೆ. ಇವತ್ತು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರಾದರು, ಕೆಲವು ನಾಯಕರುಗಳಾದರು ಇವತ್ತು ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಲ್ಲ, ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ಅದು ಅಪೋಸಿಷನ್ ಲೀಡರ್ ಇರ್ಬೋದು, ಇನ್ನು ಕೆಲವು ಲೀಡರ್ಸು, ಐ ಆಮ್ ಟೋಲ್ಡ್ ಅವರು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕೋವಿಡ್ ಅಂಕಿ ಸಂಖ್ಯೆ ಬಗ್ಗೆ ಡಿಕೆಶಿ ಆರೋಪದ ಹಿನ್ನೆಲೆಯಲ್ಲಿ ಡಿಕೆಶಿ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸುಧಾಕರ್. ಖರ್ಗೆ ಮೊಯ್ಲಿಗೆ ನಾವು ಪಾಸಿಟಿವ್ ಮಾಡಿಸಿದ್ದೇವಾ, ಏರ್ಪೋರ್ಟ್ ಬಂದವರಿಗೆಲ್ಲ ಪಾಸಿಟಿವ್ ಮಾಡಿಸಿದ್ದೇವಾ ನಾವು, ಆರೋಗ್ಯ ಅಧಿಕಾರಿಗಳಿಗೆ ಡಿಕೆಶಿ ಅವಮಾನ ಮಾಡ್ತಿದ್ದಾರೆ. ಡಿಕೆಶಿ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸುಧಾಕರ್. ನ್ಯಾಯಾಲಯ ಏನು ಚರ್ಚೆ ಮಾಡಿದ್ದೇನೆ, ಅವ್ರು ನಮ್ಗೇನು ನಿಲ್ಲಿಸು ಅಂತ ನಮ್ಗೇನು ಅವ್ರು ಹೇಳಿಲ್ಲ. ಹಿಂದೆ ಬೇಕಾದಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ಗಳು ಎಲ್ಲ ಬೇಕಾದಷ್ಟೆಲ್ಲ ಇದೆ, ಹೋರಾಟ ನಮ್ಮೆಲ್ಲರ ಹಕ್ಕು ಅಂತೇಳಿ. ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಕೆಲವು ಸರ್ಕಾರಕ್ಕೆ ಏನು ಹೇಳಬೇಕು ಹೇಳಿದ್ದಾರೆ, ನಮಗೂ ಕೆಲವು ಏನೋ ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ದಾರೆ. ನಾವು ನ್ಯಾಯಾಲಯದ ಸೆಂಟಿಮೆಂಟ್ಸ್ ಕೂಡ ನಾವು ಗೌರವದಿಂದ ಬಹಳ ಅತಿ ಗೌರವದಿಂದ, ಯಾಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮನ್ನೆಲ್ಲ ತಿದ್ದವರು ನ್ಯಾಯಾಲಯ. ಸೊ ನ್ಯಾಯಾಲಯಕ್ಕೆ ಏನು ಗೌರವ ಕೊಡಬೇಕು, ಜೊತೆಗೆ ನಮ್ಮ ದೇವರು ಯಾರಂತ ಅಂದ್ರೆ ಜನ, ಮತದಾರರು, ಅವರ ಭಾವನೆ, ಅವರ ಆರೋಗ್ಯ ನಾವು ತಪ್ಪಿಸ್ತಾಗಬಾರದು. ಇಲ್ಲೇನು ನಮ್ಮ ಜಿಲ್ಲೆ ಇವತ್ತು ನೀವು ಹೋಗಿ ಚೆಕ್ ಮಾಡಿ, ಈಗ ರಾಮನಗರದಲ್ಲೇ ಇದ್ದೇವೆ ನಾವು, ಇಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಒಬ್ಬನು ಕೂಡ ಐಸಿಯುಲಿರಲಿಲ್ಲ, ಒಬ್ಬ ಕೂಡ ಸತ್ತಿರಲಿಲ್ಲ. ಇವತ್ತು ಅದೇ ಪರಿಸ್ಥಿತಿ ಇದೆ. ಒಂದು 8 ಜನ, ಒಂದು 50 ಜನ, ಒಂದೊಂದು ತಾಲೂಕಲ್ಲಿ 40 ಜನ 30 ಜನ ಪಾಸಿಟಿವ್ ಅಂತ ಅವರು ಕ್ರಿಯೇಟ್ ಮಾಡ್ತಾ ಇರ್ಬೋದು. ಅದನ್ನ ನಾನೀಗ ಸದ್ಯಕ್ಕೆ ಈಗ ಡಿಬೇಟ್ ಮಾಡಕ್ ನಾನು ಹೋಗುದಿಲ್ಲ. ಇವತ್ತು ಟಿಲ್ ಟುಡೇ ನೀವು ಇಲ್ಲಿಂದ ಬಿಡ್ಬೇಕಾದ್ರು ನೀವು ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಬೇಕು, ನೀವು ಅಫಿಷಿಯಲ್ ಮಾಹಿತಿ ಏನಿದೆ, ಯಾರಿದ್ದಾರೆ, ಯಾರು ಐಸಿಯುಲ್ ಇದಾರೆ, ಏನು ಎತ್ತ ಅಂತ ನೀವು ರಾಮನಗರಕ್ಕೆ ಹೋಗಿ ಮಾಗಡಿ. ಇಲ್ಲಿ ಕೆಲವು ನಾಯಕರುಗಳಂತೂ ನನಗೆ, ನಾನು ನೋಡಿದೆ ನಿನ್ನೆ ಮೊನ್ನೆ ಇವತ್ತು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವೀರಪ್ಪ ಮೊಯ್ಲಿಜಿಯವರು, ಶ್ರೀ ಎಚ್ ಎಂ ರೇವಣ್ಣವರು, ಸಿಎಂ ಇಬ್ರಾಹಿಂರವರು, ಇನ್ನೂ ಕೂಡ ಅನೇಕರು ಪಾಸಿಟಿವ್ ಬಂದಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಅವ್ರಿಗೆಲ್ಲ ಕೂಡ ಬೇಗ ಗುಣಮುಖರಾಗಲಿ, ಇದು ಗೊತ್ತಾಗಿರುವಂಥದ್ದು. ಆದರೆ ಎಷ್ಟು ಜನ ಅಮಾಯಕರು, ಸಾರ್ವಜನಿಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ರು, ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು, ಎಷ್ಟು ಜನ ಅಮಾಯಕರಿಗೆ ಇವತ್ತು ಈ ಒಂದು ಕೋವಿಡ್ನ ಮೂರನೇ ಅಲೆ ತಗಲಿದೆ ಅಂತೇಳಿ ಈಗಲೇ ಅಂದಾಜು ಮಾಡೋದು ಕಷ್ಟ. ಬಟ್ ಖಂಡಿತವಾಗಿಯೂ ಕೂಡ ಅವ್ರು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಇಂಥ ಸನ್ನಿವೇಶದಲ್ಲಿ ನಾನು ಹೇಳಿದೆ, ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದರು ಆ ಪಕ್ಷದಲ್ಲಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ